ಎಷ್ಟು ದೊಡ್ಡದ ನೋಡ್ರಿ ಇದು ಕಾಯಿ ಕ್ರಿಪ್ಕೋ ಕಂಪನಿ ಸ್ವಪ್ನ ಬಿಟ್ಟಿಂದ ಬಂದಂತ ತಳಿ ಇದು. ಈ ವರ್ಷ ನಮಗೆ ಒಳ್ಳೆ ಇಳುವರಿ ಬಂದಿರುತ್ತದೆ. ಈ ಕ್ರಿಪ್ಕೋ ಕಂಪನಿ ಬಿಟಿ ಹತ್ತಿ ಬೀಜ ಹಾಕಿದ್ರಿಂದ ನಮಗೆ ಸಂಪೂರ್ಣವಾಗಿ ನೀವು ಹೇಳುವ ಮಾತು ಸತ್ಯ ಅಂತ ಅನ್ನೋದು ನಮಗೆ ಮನವರಿಕೆಯಾಗಿದೆ. ಕ್ರಿಪ್ಕೋ ಕಂಪನಿದ ಸ್ವಪ್ನ ಅನ್ನುವಂತ ತಳಿನ ಹತ್ತಿ ಯಾವಾಗ ಬಿಡುಗಡೆ ಮಾಡಿದ್ರಪ್ಪ ಅಲ್ಲಿಂದ ನಾವು ಹಾಕಾಕತ್ತಿಂದ ಯಾವುದಕ್ಕೂ ನಮಗೇನು ಕಡಿಮೆ ಆಗಿಲ್ಲರಿಪ್ಪ. ಅಗ್ದಿ ಹೆಚ್ಚಿನ ರೀತಿಯಿಂದ ಇಳುವರಿ ಬರೋದ್ರಿಂದ ನಮಗೆ ಅಗ್ದಿ ಖುಷಿ ಆಗಿದೆ. ಕ್ರಿಪ್ಕೋ ಕಂಪನಿಯ ಸ್ವಪ್ನ ಹತ್ತಿ ಬೀಜ ಬಂದ ನಂತರ ಈ ಕಾಯಿಕುರುಗಳ ಬಾಧೆ ಅಂದ್ರೆ ಬೋಲ್ರಾಮ್ಸ್ ಪಿಂಕ್ ಬೋಲ್ರಾಮ್ಸ್ ಎಲ್ಲಾನು ಇದರಿಂದ ಹಾಕೋದ್ರಿಂದ ಬಹಳಷ್ಟು ಕಡಿಮೆ ಆಯಿತು. ರೈತರು ಇದರಿಂದ ಬಹಳ ಇದು ಕ್ರಿಪ್ಕೋ ಕಂಪನಿಯ ಸ್ವಪ್ನ ಬೀಜ ಹಾಕೋದ್ರಿಂದ ಬಹಳ ಸಂತೋಷವಿದ್ದಾರೆ. ಕ್ರಿಪ್ಕೋ ಅಂದ್ರೆ ಕೃಷಕ ಭಾರತಿ ಕೋಆಪರೇಟಿವ್ ಲಿಮಿಟೆಡ್. ಇದು ಒಂದು ಸಹಕಾರಿ ಸಂಸ್ಥೆಯಾಗಿದ್ದು ಭಾರತದ ಹಲವು ರಾಜ್ಯಗಳಲ್ಲಿ ನೆಲೆಯೂರಿದೆ. 7356 ಸದಸ್ಯ ಸಹಕಾರಿ ಸಂಘದ ಜೊತೆ ಷೇರುಧಾರಕರಾಗಿರುವ ರೈತರೊಂದಿಗೆ ರೈತರಿಂದ ರೈತರಿಗಾಗಿ ನಡೆಯುತ್ತಿರುವ ಸಂಸ್ಥೆಯೇ ಕ್ರಿಪ್ಕೋ. ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ಕ್ರಿಪ್ಕೋ ಉತ್ತಮ ರಸಗೊಬ್ಬರ ಜೈವಿಕ ಗೊಬ್ಬರದ ಉತ್ಪಾದನೆ ಹಾಗೂ ಹಂಚಿಕೆಯಲ್ಲಿ ತೊಡಗಿದ್ದು ಅವನ್ನು ತನ್ನ ಡೀಲರ್ಸ್ ಹಾಗೂ ಸಹಕಾರಿ ಸಂಘದ ಮೂಲಕ ರೈತರಿಗೆ ತಲುಪಿಸುತ್ತಿದೆ. ಕಳೆದ 2 ದಶಕಗಳಿಂದ ಕ್ರಿಪ್ಕೋ ಉತ್ತಮ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಒದಗಿಸುತ್ತಿದೆ. ಈ ಬೀಜ ಮಾರಾಟ ಚಟುವಟಿಕೆಯನ್ನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಸಾಗಿಸುತ್ತಾ ಕಳೆದ ಹಲವು ವರ್ಷಗಳಿಂದ ಭಾರತದ ಹತ್ತಿ ಬೆಳೆಗಾರರಿಗೆ ಉತ್ತಮ ಗುಣಮಟ್ಟದ ಹೈಬ್ರಿಡ್ ಬಿಟಿ ಹತ್ತಿ ಬೀಜಗಳನ್ನು ಪೂರೈಸುತ್ತಿದೆ. BT2 ಹತ್ತಿ ಬೀಜಗಳ ಸಾಗುವಳಿ ಆರಂಭವಾಗುವ ಮುನ್ನ ಹತ್ತಿ ಬೆಳೆಗಾರರು ಕಾಯಿಕೊರಕ ಹುಳುಗಳ ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಫಸಲನ್ನು ಬೋರರ್ಗಳಿಂದ ಕಾಪಾಡಲು ಹಸಿರು ಕೀಟ, ತಂಬಾಕಿನ ಕೀಟ, ಗುಲಾಬಿ ಚುಕ್ಕೆಯ ಕೊರಕೆ ಮತ್ತು ಅನ್ಯ ಕೀಟಗಳಿಂದ ಫಸಲನ್ನು ಕಾಪಾಡಲು ರೈತರು ಕೀಟನಾಶಕಕ್ಕೆ ದೊಡ್ಡ ಮೊತ್ತವನ್ನೇ ಖರ್ಚು ಮಾಡುತ್ತಿದ್ದರು. ಹೆಚ್ಚಿನ ಯಶಸ್ಸು ಸಿಗದ ಕಾರಣ ಹತ್ತಿಯ ಕೃಷಿಯೇ ಸಾಕಷ್ಟು ಸಂಕಷ್ಟಕರವಾಗಿತ್ತು. BT2 ತಂತ್ರಜ್ಞಾನದ ಹತ್ತಿ ಬೀಜ ಪ್ರಾರಂಭವಾಗಿ ಅದು ಕೃಷಿಕರಿಗೆ ಲಭ್ಯವಾದಾಗ ರೈತರಿಗೆ ಅದೊಂದು ಬಿಡುಗಡೆಯಾಗಿತ್ತು. ಅದರ ಜೊತೆ ವಿಶ್ವಾಸನೀಯ ಸಂಸ್ಥೆಯಾದ ಕ್ರಿಪ್ಕೋ ಕೂಡ BT2 ಹತ್ತಿ ಬೀಜವನ್ನು ಮಾರಲು ಆರಂಭಿಸಿದಾಗ ರೈತರು ವಿಶ್ವಾಸಾರ್ಹ ಕ್ರಿಪ್ಕೋ ಬ್ರ್ಯಾಂಡ್ ಜೊತೆ ಇರುವ ಸುರಕ್ಷೆಯ ಅನುಭವವನ್ನು ಆನಂದಿಸುತ್ತಿದ್ದಾರೆ ಹಾಗೂ ಅತ್ಯುತ್ತಮ ಗುಣಮಟ್ಟ ಹಾಗೂ ಸುಧಾರಿತ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಹಲವು ರಾಜ್ಯಗಳಲ್ಲಿ ಕ್ರಿಪ್ಕೋದ BT2 ಹತ್ತಿ ಬೀಜಗಳು ಹಲವು ಹತ್ತಿ ಬೆಳೆಗಾರರ ಜೀವನವನ್ನೇ ಬದಲಾಯಿಸಿದೆ. ಕ್ರಿಪ್ಕೋ ಸ್ವಪ್ನ ಹಾಗೂ ಕ್ರಿಪ್ಕೋ ಸಂಪದ ಇದು ಎರಡೂ ಪ್ರಕಾರಗಳು ಪ್ರತಿಯೊಂದು ಹಂತದಲ್ಲೂ ರೈತರ ಕನಸನ್ನು ನನಸಾಗಿಸುತ್ತಿದೆ. ಈ ಎರಡು ಪ್ರಕಾರಗಳು ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದ ರೈತರ ಹೃದಯಗಳನ್ನು ಗೆದ್ದಿದೆ. ಇಲ್ಲಿದೆ ಕ್ರಿಪ್ಕೋ ಸ್ವಪ್ನ ವೆರೈಟಿ. ಇದು ಒಂದು 160-170 ದಿನಗಳ ಅವಧಿಯ ಪ್ರಕಾರವಾಗಿದೆ. ಇದು ಕಪ್ಪು ಆಳದ ಹತ್ತಿ ಬೆಳೆ ಮಣ್ಣಿಗೆ ಸೂಕ್ತವಾಗಿದೆ. ಸಸ್ಯಗಳು ಉತ್ತಮ ಲಾಂಬ ಬೆಳವಣಿಗೆ ಹೊಂದಿದ್ದು 5-6 ಅಡಿ ಎತ್ತರಕ್ಕೆ ಬೆಳೆಯುತ್ತವೆ. 20-25 ಶಾಖೆಗಳ ಜೊತೆ ಪ್ರತಿ ಸಸ್ಯವು 80-120 ದೊಡ್ಡ ಆಕಾರದ ಹತ್ತಿ ಕಾಯಿಗಳನ್ನು ನೀಡುತ್ತವೆ. ಈ ಬಾಲ್ಸ್ ದೊಡ್ಡದಾಗಿದ್ದು ದುಂಡಗಾಗಿದ್ದು ಇವುಗಳ ತೂಕ ಸುಮಾರು 6-7 ಗ್ರಾಂನಷ್ಟಿರುತ್ತವೆ. ಎಲ್ಲಾ ಸಸ್ಯಗಳ ಮೇಲೆ ಮೃದು ರೋಮದ ಆವರಣವಿದ್ದು ಅವು ಕಾಯಿಕೊರಕ ಹುಳುಗಳಿಗೆ ಪ್ರತಿರೋಧವನ್ನು ಒಡ್ಡುತ್ತವೆ ಹಾಗೂ ಹಲವು ಹೀರೋ ಕೀಟಗಳನ್ನು ತಡೆಗಟ್ಟುತ್ತದೆ. ಸ್ವಪ್ನ ಪ್ರಕಾರವು ಪ್ರತಿ ಎಕರೆಗೆ 18-20 ಕ್ವಿಂಟಲ್ ಇಳುವರಿಯನ್ನು ನೀಡುತ್ತದೆ. ಸೊ ಈ ಒಂದು BT ಹತ್ತಿ ಇಂಟ್ರಡಕ್ಷನ್ ಆಗಿರೋದ್ರಿಂದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ಒಂದು ಒಂದು ಗಿಡವನ್ನು ನೀವು ಪರೀಕ್ಷೆ ಮಾಡಿಸ ಎಲ್ಲ ಒಂದು ಕ್ಷೇತ್ರದಲ್ಲಿ ನೀವು ಒಂದು ಪರೀಕ್ಷೆ ಮಾಡಲಾಗಿ ನಿಮಗೆ ಇದರಲ್ಲಿ ಬೋಲ್ವರ್ಮದ ಒಂದು ಯಾವುದೇ ಥರದ ಬಾಧೆ ಕಂಡು ಬರುವುದಿಲ್ಲ ಅಂತ ನನಗೆ ಒಂದು ಅನಿಸಿಕೆ ಇದೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಅನ್ನೋದನ್ನು ಹೇಳಿ. ಈ BT ಹತ್ತಿಯಿಂದ ಸ್ವಪ್ನ ಬೀಜ ನಾವು ಹಾಕೋದ್ರಿಂದ ಉತ್ತಮ ಬೆಳೆ ಬರ್ತೈತಿ, ಖರ್ಚು ಹೆಚ್ಚು ಕಡಿಮೆ ಇದೆ, ಆದ್ರೆ ಹೆಚ್ಚಿನ ಇಳುವರಿ 12-15 ಕ್ವಿಂಟಲ್ ಇಳುವರಿ ಬರ್ತೈತಿ. ಯಾವುದೇ ಬೀಜ ಹಾಕಲ್ಲ ನಾವು, ಇದೇ ಒಂದು ಬೀಜ ಹಾಕಿ
ನಾವು ಶ್ರೀಮಂತರಾಗಿದ್ದೇವೆ ಅಂತ ನಾವು ಹೇಳಬಹುದು. ಕ್ರಿಪ್ಕೋ ಕಂಪನಿಯ ಬಿಟಿ ಹತ್ತಿ ಬೀಜ ಎಲ್ಲಾ ಬೀಜಕ್ಕಿಂತನೂ ರೋಗ ಬಾಧೆ ಕಡಿಮೆ ಹಾಗೂ ಮತ್ತು ಎತ್ತರಕ್ಕೆ ಈ ವರ್ಷದ ಮುಂಗಾ ಮಳೆಯ ಅಭಾವದಿಂದ ಬೆಳೆದಂತ ಬೆಳೆ ನೋಡಲಾಕಾಗಿ ಈ ಹತ್ತಿ ಬೀಜ 3 ರಿಂದ 4 ಫೂಟ್ ಬೆಳೆದಿದ್ದು ಉಳಿದವು 2 ಫೂಟ್ ಬೆಳೆದಿರುವುದರಿಂದ ಈ ಹತ್ತಿ ಬೀಜ ಎಲ್ಲಾ ಗುಣಧರ್ಮಗಳು ಉತ್ತಮವಿದ್ದರಿಂದ ಕ್ರಿಪ್ಕೋ ಸ್ವಪ್ನ ಬೀಜ ಆದ ಬೋಲರ್ಮ ಕಡಿಮೆ ಎಲ್ಲಾ ರೋಗ ಬಾಧೆ ಕಡಿಮೆ ಆದರೆ ಇದು ಎಲ್ಲದಕ್ಕಿಂತ ಉತ್ತಮವಾದ ಒಂದು ತಳಿ ಅಂತ ನಾವು ಹೇಳಬಹುದು ಬಯಸುತ್ತೇವೆ. ನಾನು ಈ ಕಿಪ್ಕೋ ಕಂಪನಿ ಸ್ವಪ್ನ ಡಬಲ್ ಬಿಟಿ ಮಳೆಯಾತ್ರಿತ ಯಾದಲ್ಲಿ 2 ಎಕರೆ ಜಮೀನು ಬೀಜ ನಾಟಿ ಮಾಡಿದ್ದೆ. ಅದರಿಂದ 1 ಎಕರೆಗೆ ಸುಮಾರು 12 ಕ್ವಿಂಟಲ್ ಇಳುವರಿ ಬಂತು. ಅದರಲ್ಲಿ 1 ಎಕರೆಗೆ 6000 ರೂಪಾಯಿ ನಾನು ಆಲೆ ಖರ್ಚು ವೆಚ್ಚಗಳನ್ನು ಮಾಡಿದ್ದೆ. ಖರ್ಚು ವೆಚ್ಚ ಹೋಗಲಾಡಿಸಿ ಸುಮಾರು ನನಗೆ 85000 ರೂಪಾಯಿ ನಿವ್ವಳ ಆದಾಯ ಉಳಿತು. ಆ ಉಳಿದ ಆದಾಯದಲ್ಲಿ ನನ್ನ ಮಕ್ಕಳ ಮುಂದಿನ ಹೈಯರ್ ಎಜುಕೇಷನ್ಗೆ ಭಾಳ ಅನುಕೂಲ ಆತ ಅಂತೇಳಿ ನಾವು ಕುಟುಂಬದ ಸದಸ್ಯರೆಲ್ಲ ಖುಷಿಯಾಗಿದ್ದೀವಿ. ಮತ್ತು ಮುಂದಿನ ಸಲ ಇದನ್ನು ಸ್ವಪ್ನ ಬಿಟಿ ಟು ಹತ್ತಿ ಬೀಜವನ್ನು ನಾವು ಹೆಚ್ಚಿನ ಒಂದು ಕ್ಷೇತ್ರನ ಮಾಡಬೇಕಂತೇಳಿ ನಾವು ಸ್ವಂತಕ್ಕೂ ವಿಚಾರ ಮಾಡಿಕೊಂಡೀವಿ. ಮತ್ತು ನೆರೆಹೊರೆಯವರಿಗೆ ಎಲ್ಲರಿಗೂ ಇದರ ಬಗ್ಗೆ ಈಗಾಗಲೇ ನಮ್ಮ ಹೊಲಕ್ಕೆ ಬಂದು ಅವರು ನೋಡ್ಕೊಂಡು ಹೋಗಿ ಇದನ್ನು ಹಾಕ್ಬೇಕಂತೇಳಿ ಒಂದು ಭಾಳ ವಿಚಾರ ಮಾಡ್ಯಾರ ರೀ ಅವರು ಸ್ವಪ್ನ ಹತ್ತಿ ಬೀಜನ. ಮತ್ತು ಇದರಲ್ಲಿ ಯಾವುದೇ ಒಂದು ಕೀಟದ ಬಾಧೆಗಳನ್ನು ಈವರೆಗೂ ಕಂಡು ಬಂದಿಲ್ಲ. ಹೀಗಾಗಿ ಎಲ್ಲ ರೈತರು ಇದನ್ನು ಹೆಚ್ಚಿನ ತರಗತಿ ಒಳಗೆ ಹಾಕಲಿಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ. ಎಲ್ಲ ರೈತರಿಗೆ ಒಂದೊಂದೇ ಪ್ಯಾಕೆಟ್ ಅಂತೆ, 10 ಪ್ಯಾಕೆಟ್ ಹಾಕೋರಿಗೆ ಒಂದೊಂದೇ ಪ್ಯಾಕೆಟ್ ಅಂತ ಇದ್ದಂತೆ ಈ ಕ್ರಿಪ್ಕೋ ಕಂಪನಿ ಸಪ್ನ ಬೀಜವನ್ನು ಕೊಟ್ವಿ. ಆ ಬೆಳೆದಂಥ ಹಾಕಿದಂಥ ರೈತರು ಈ ವರ್ಷ ನಮ್ಮಲ್ಲಿ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಕೆಲವರು 1 ಪ್ಯಾಕೆಟ್ ತೊಗೊಂಡು 10 ರಿಂದ 15 ಪ್ಯಾಕೆಟ್ ತೊಗೊಂಡು ಹೋದರು. ಯಾಕಂದ್ರೆ ಚಲೋ ಬಂತು ರೀ ಸರ್, ನಾವು ಹೋದ ಸತಿ ಹಾಕಿದ್ದಂಥ ನಮಗೆ ಕಾಯಿ ಗಾತ್ರ ಸ್ವಲ್ಪ ಚಲೋ ಬಂತು, ಇಳುವರಿ ಚಲೋ ಬಂತು, ಇಳುವರಿಯನ್ನು 12-15 ಕ್ವಿಂಟಲ್ ತನಕ ಬಂತು. ನೀರಾವರಿ ಇದ್ದವರಿಗೆ ಭಾಳ ಸಂತೋಷ ವಿಷಯ, ಅವರೆಲ್ಲ ಖುಷಿಯನ್ನು ಹೇಳ್ತಾ ಇದ್ದಾರೆ. ಕ್ರಿಪ್ಕೋ ಕಂಪನಿಯ ಸಪ್ನ ಬಿಟಿ ಬೀಜವು ರೈತರಿಗೆ ವರದಾನ, ಇಳುವರಿ ಚಲೋ ಉಂಟು. ಕ್ರಿಪ್ಕೋ ಸಪ್ನ ಬೀಜ ತಂದು ಸಮರ್ಥ ತಂಡ ತಂದು ಹಾಕ್ಯಾರ ರೀ. ಅವು ನೋಡಿದ್ರೆ ಅವು ಕಾಪು ನೋವುದ್ರಿಲ್ಲ, ಕಾಯಿ ನೋವುದ್ರಿಲ್ಲ, ಹೂ ನೋವುದ್ರಿಲ್ಲ, ಅವು ಭಾಳ ಕಂಟ್ರೋಲಿಂದ ಇದ್ದಾವೆ. ಇವನು ಹೇಳಿ ತಂದಿದ್ದೀವಿ ಸಮರ್ಥ ಅಂಗಡಿಯಾಗ ತೊಗೊಂಬಂದೀವಿ ಅಂತ ಹೇಳಿದರು. ನಾವು ಈ ಸಲ ಮುಂದಕ್ಕೆ ಎಷ್ಟೊತ್ತಿದ್ರು ಸ್ವಪ್ನ ಬೀಜನ ಹಾಕುತ್ತೇವೆ. ಎಷ್ಟೊತ್ತಿದ್ರು ಗಿಡದ ಕಾಯಿ ಏನೈತಲ್ಲ, ಕಾಯಿ ದೊಡ್ಡ ಗಾತ್ರದ ಬರ್ತೈತಿ. ದೊಡ್ಡ ಗಾತ್ರ ಬರೋದ್ರಿಂದ ನಿಮಗೆ ಬಿಡಿಸಾಕು ಈಜಿ ಆಕೈತಿ. ಆದ್ರೆ ಇದ್ರಾಗ ಬಿಡಿಸಾಕು ಹೆಂಗೆ ಈಜಿ ಆಕೈತಿ ಅಂತಂದ್ರೆ ಆಳಿನ ಖರ್ಚು ಕಡಿಮೆ ಬರುತ್ತೆ ನಿಮಗೆ. ಇದು ಕ್ರಿಪ್ಕೋ ಸ್ವಪ್ನ ಇದ್ರೊಳಗೆ ಅದರ ಆ ಗುಣಧರ್ಮ ಐತಿ. ಕ್ರಿಪ್ಕೋ ಸ್ವಪ್ನ ಹತ್ತಿ ವಜ್ಜೆ ಭಾಳ ಬರ್ತದೆ. ಹಿಂಗಿರೋದ್ರಿಂದ ವಜ್ಜೆ ಬರೋದ್ರಿಂದ ಮಾರ್ಕೆಟ್ನಾಗ ಪ್ರತಿ ಕೆಜಿಗೆ ಸುಮಾರು 500 ರೂಪಾಯಿ ರೂಪಾಯಿ ಹೆಚ್ಚಿಗೆ ದರ ಸಿಗ್ತದೆ ನಿಮ್ಗೆ. ಅಂದ್ರೆ ಇದು ಎಳಿ ಉದ್ದ ಬರೋದ್ರಿಂದ ಇದು ನಿಮ್ಗೆ ರೇಟ್ ಜಾಸ್ತಿ ಸಿಗುತ್ತೆ. ಎಲ್ಲ ಕಂಪ್ನಿಗೆ ಹತ್ತಿಕ್ಕಿಂತ ನೋಡ್ರಿ ಸುಮಾರು 32 ಮಿಲಿಮೀಟರ್ ಎಳಿ ಉದ್ದ ಇರೋದ್ರಿಂದ ನಿಮ್ಗೆ ರೇಟ್ನಾಗ ದರ ಹೆಚ್ಚಿಗೆ ಸಿಗುತ್ತೆ. ಮಾರ್ಕೆಟ್ನ ದರ ಜಾಸ್ತಿ ಸಿಗುತ್ತೆ ನಿಮ್ಗೆ. ಎಲ್ಲ ಹತ್ತಿಕ್ಕಿಂತ ಸಿಗುತ್ತೆ. ಇನ್ನು 5 ಪ್ಯಾಕೆಟ್ ಕೊಡ್ರಿ. 5 ಪ್ಯಾಕೆಟ್ ಕೊಡ್ರಿ. 5 ಪ್ಯಾಕೆಟ್ ಎಷ್ಟು? 5 ಪ್ಯಾಕೆಟ್ ಬೇಕಾದ್ರಿ. 5 ಪ್ಯಾಕೆಟ್ ಕೊಡ್ರಿ. ಕ್ರಿಪ್ಕೋದ ಇದೊಂದು ಪ್ರಕಾರವೆಂದರೆ ಸಂಪದ. ಇದೊಂದು 165-175 ದಿನಗಳ ಅವಧಿಯ ಪ್ರಕಾರ. ಇದು ಮಧ್ಯಮ ಫಲವತ್ತತೆಯ ಮಣ್ಣಿಗೆ ಸೂಕ್ತವಾಗಿದೆ. ಸಸ್ಯಗಳು ಪೊದೆ ರೂಪದಲ್ಲಿ ಬೆಳೆದು 20-25 ಶಾಖೆಗಳನ್ನು ಮೊಳೆತು 5-6 ಅಡಿ ಎತ್ತರಕ್ಕೆ ಬೆಳೆಯುತ್ತವೆ. ಇದು ಅನಾವೃಷ್ಟಿ ನಿರೋಧಕವಾಗಿರುವುದು ಇದರ ವಿಶೇಷ ಗುಣವಾಗಿದ್ದು, ಎಲ್ಲಾ ರೀತಿಯ ಬಾಲ್ ಕೀಟಗಳಿಗೆ ಪ್ರತಿರೋಧವನ್ನೊಡ್ಡುವ ಮೂಲಕ ರೈತರ ಮನಸ್ಸನ್ನು ಗೆದ್ದಿದೆ. ಪ್ರತಿ ಸಸ್ಯವು 80-100 ದೊಡ್ಡ ಬಾಲ್ಗಳನ್ನು ಬೆಳೆಯುತ್ತದೆ. ಪ್ರತಿ ಬಾಲ್ 5-6 ಗ್ರಾಂ ತೂಕ ಹೊಂದಿರುತ್ತದೆ. ಈ ಕ್ರಿಪ್ಕೋ ಸಂಪದ ಪ್ರಕಾರವು ಪ್ರತಿ ಎಕರೆಗೆ 16-17 ಕ್ವಿಂಟಲ್ ಇಳುವರಿ ನೀಡುತ್ತದೆ. ರೈತರ ಬಳಿ ಕಳಿಸುವ ಮುನ್ನ ಕ್ರಿಪ್ಕೋದ ಬಿಟಿ 2 ಹತ್ತಿ ಬೀಜವನ್ನು ಸರಕಾರಿ ಹಾಗೂ ಪ್ರೈವೇಟ್ ಸಂಸ್ಥೆಗಳ ಬೀಜ ಪರೀಕ್ಷಾಲಯಗಳಲ್ಲಿ ಪರೀಕ್ಷೆಗೆ ಈಡು ಮಾಡಲಾಗುತ್ತದೆ. ಈ ಮೂಲಕ ಉತ್ತಮ ಗುಣಮಟ್ಟದ ಖಚಿತತೆ ಸಿಗುತ್ತದೆ. ಶಾರೀರಿಕ ಶುದ್ಧತೆ ಹಾಗೂ ಅಂಕುರ ದ್ರವ ಪರೀಕ್ಷಣೆಗಾಗಿ ಬೀಜಗಳನ್ನು ಪ್ರಯೋಗಾಲಯಗಳಲ್ಲಿ ಬಿಟಿ ಪರೀಕ್ಷೆಗೆ ಒಳಪಡಿಸಿ ಪ್ರತಿಯೊಂದು ಬೀಜದಲ್ಲೂ ಬಿಟಿ ಗುಣಧರ್ಮಗಳನ್ನು ಅಳವಡಿಸಲಾಗಿದೆಯೇ ಎಂಬುದನ್ನು ಖಚಿತಪಡಿಸಲಾಗುತ್ತದೆ. ಬಿಟಿ ಟೆಸ್ಟ್ ಮಾಡಲು ಬೀಜಗಳ ಮಾದರಿಯಿಂದ ಆಯ್ದ ಬೀಜಗಳ ಸಿಪ್ಪೆ ತೆಗೆದು ಅವನ್ನು ರುಬ್ಬಿ ಹಿಟ್ಟನ್ನಾಗಿಸಿ ಒಂದು ಬಫರ್ ದ್ರಾವಣದಲ್ಲಿ ಬೆರೆಸಲಾಗುತ್ತದೆ. ಕೊನೆಗೆ ಒಂದು ಬಿಟಿ ಅಂಶ ಪರಿಶೀಲನಾ ತುಂಡನ್ನು ಅಳವಡಿಸಲಾಗುತ್ತದೆ. ಇದರಲ್ಲಿ ಅವಶ್ಯಕ 2 ಬಣ್ಣಗಳ ಬಾರ್ ಕಂಡು ಬಂದಾಗ ಬಿಟಿ ಜೆನೆಟಿಕ್ ಅಂಶವು ಬೀಜದ ಪ್ರತಿಯೊಂದು ಬ್ಯಾಚ್ನಲ್ಲಿ ಸೇರಿಕೊಂಡಿರುವುದು ಖಚಿತವಾಗುತ್ತದೆ. ಕ್ರಿಪ್ಕೋ ಸಂಸ್ಥೆ
ಈ ಸಹಕಾರಿ ಸಂಸ್ಥೆಯು 42 ಮೆಟ್ರಿಕ್ ಟನ್ಗಳಷ್ಟು ಯೂರಿಯಾ, ಡಿಎಪಿ ಹಾಗೂ ಪೊಟ್ಯಾಷಿಯಂ ಅನ್ನು ಉತ್ಪಾದಿಸುತ್ತದೆ. 3,000 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಹೊಂದಿದ ತನ್ನ ಷೇರುದಾರರಿಗೆ ವಾರ್ಷಿಕ 20% ಗಳ ಡಿವಿಡೆಂಡ್ ನೀಡುತ್ತದೆ. ಕ್ರಿಪ್ಕೋ ಸಂಸ್ಥೆ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ 15 ಆಧುನಿಕ ಬೀಜ ಸಂಸ್ಕರಣ ಕೇಂದ್ರಗಳನ್ನು ಹೊಂದಿದೆ. ಕ್ರಿಪ್ಕೋ ಸತತವಾಗಿ ಕೃಷಿ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಸಹಕಾರಿ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದ್ದು ರೈತರ ಸುಧಾರಿತ ಏಳಿಗೆಗಾಗಿ ಅನವರತ ಶ್ರಮಿಸುತ್ತಿದೆ. ಇದು ಲಾಭಕ್ಕಾಗಿ ಹೆಣದಾಡುವ ವಾಣಿಜ್ಯ ಸಂಸ್ಥೆಯಲ್ಲ. ಕ್ರಿಪ್ಕೋ ಸಂಸ್ಥೆ ಇದು ರೈತರ ಜೀವನವನ್ನು ಸುಧಾರಿಸಲು ಸಹಕರಿಸುವ ಸಂಸ್ಥೆ. ನಿಮ್ಮ ಭೂಮಿಗೆ ಸೂಕ್ತವಾದ ಎಲ್ಲಾ ಕೀಟಗಳಿಗೆ ಪ್ರತಿರೋಧವನ್ನೊಡ್ಡುವ ಉತ್ತಮ ಗುಣಮಟ್ಟದ ಬಿಟಿ ಹತ್ತಿ ಬೀಜಗಳನ್ನು ನಿಮ್ಮ ಬಳಿ ತರುವುದೇ ಕ್ರಿಪ್ಕೋದ ಸತತ ಪ್ರಯತ್ನವಾಗಿದೆ. ಎಲ್ಲಾ ಪ್ರದೇಶಗಳ ಹತ್ತಿ ಬೆಳೆಗಾರರ ವಿಶ್ವಾಸದ ಕ್ರಿಪ್ಕೋ ಸಂಸ್ಥೆ. ಕ್ರಿಪ್ಕೋದ BT2 ಹತ್ತಿ ಬೀಜಗಳಾದ ಸ್ವಪ್ನ ಹಾಗೂ ಸಂಪದಗಳನ್ನು ತಮ್ಮದಾಗಿಸುವ ಮೂಲಕ ಅತ್ಯುತ್ತಮ ಗುಣಮಟ್ಟ, ಅದ್ಭುತ ಇಳುವರಿ ಪಡೆದುಕೊಂಡು ತಮ್ಮ ಕನಸುಗಳನ್ನು ನನಸಾಗಿಸಬಹುದು. ಕ್ರಿಪ್ಕೋ ಅಂದರೆ ಕೃಷಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್. ಕ್ರಿಪ್ಕೋ ಸ್ವಪ್ನ ಹಾಗೂ ಕ್ರಿಪ್ಕೋ ಸಂಪದ ಇದು ಎರಡೂ ಪ್ರಕಾರಗಳು ಪ್ರತಿಯೊಂದು ಹಂತದಲ್ಲೂ ರೈತರ ಕನಸನ್ನು ನನಸಾಗಿಸುತ್ತಿದೆ. ಇಲ್ಲಿದೆ ಕ್ರಿಪ್ಕೋ ಸ್ವಪ್ನ ವೆರೈಟಿ. ಇದು ಕಪ್ಪು ಆಳದ ಹತ್ತಿ ಬೆಳೆ ಮಣ್ಣಿಗೆ ಸೂಕ್ತವಾಗಿದೆ. ಪ್ರತಿ ಸಸ್ಯವು 80-120 ದೊಡ್ಡ ಆಕಾರದ ಹತ್ತಿ ಕಾಯಿಗಳನ್ನು ನೀಡುತ್ತವೆ. ದುಂಡಗಾಗಿದ್ದು ಇವುಗಳ ತೂಕ ಸುಮಾರು 6-7 ಗ್ರಾಂನಷ್ಟಿರುತ್ತವೆ. ಎಲ್ಲಾ ಸಸ್ಯಗಳ ಮೇಲೆ ಮೃದು ರೋಮದ ಆವರಣವಿದ್ದು ಅವು ಕಾಯಿ ಕೊರಕ ಹುಳುಗಳಿಗೆ ಪ್ರತಿರೋಧವನ್ನು ಒಡ್ಡುತ್ತವೆ ಹಾಗೂ ಹಲವು ಹೀರು ಕೀಟಗಳನ್ನು ತಡೆಗಟ್ಟುತ್ತದೆ. ಕ್ರಿಪ್ಕೋದ ಇದೊಂದು ಪ್ರಕಾರವೆಂದರೆ ಸಂಪದ. ಇದು ಅನಾವೃಷ್ಟಿ ನಿರೋಧಕವಾಗಿರುವುದು ಇದರ ವಿಶೇಷ ಗುಣವಾಗಿದ್ದು ಎಲ್ಲಾ ರೀತಿಯ ಬಾಲ್ ಕೀಟಗಳಿಗೆ ಪ್ರತಿರೋಧವನ್ನೊಡ್ಡುವ ಮೂಲಕ ರೈತರ ಮನಸ್ಸನ್ನು ಗೆದ್ದಿದೆ. ಕ್ರಿಪ್ಕೋ ಸ್ವಪ್ನ, ಕ್ರಿಪ್ಕೋ ಸಂಪದಾ.